ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ಒಂದು ವ್ಲಾಗ್ ಅಲ್ಲಿ ಮಲೇಷ್ಯಾದಿಂದ ಇಂಡಿಯಾವರೆಗೂ ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಮಾಹಿತಿ ಕೂಡ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ರಾಜೀವ್ ಹೋಗಿ ಎಲ್ಲಾನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಕಾರ್ ನ ಬುಕ್ ಮಾಡಿದ್ವಿ, ಕಾರ್ ಕೂಡ ಬಂದಾಯ್ತು. ಈಗ ಹೋಗ್ತಾ ಇದೀವಿ. ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಒಂದು 40 ಕಿಲೋಮೀಟರ್ ಇದೆ. ಇಂಡಿಯಾ ಹೋಗ್ಬೇಕು ಅಂತಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಅದೇ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಫಸ್ಟ್ ಟೈಮ್ ಇಂಡಿಯಾಗೆ ಹೋಗ್ತಾ ಇದೀವಿ, ವ್ಲಾಗ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನಿಮ್ಗೂ ಹೇಗ್ ಬರುತ್ತೆ ಅಂತ ನೋಡೋಣ, ಹೇಗ್ ಬಂದಿದೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ತೆಗಿಯಕ್ಕೆ ಕಂಫರ್ಟ್ ಎಲ್ಲ ಇದೇನೋ ನನಗೂ ಗೊತ್ತಿಲ್ಲ, ನೋಡೋಣ ಎಷ್ಟು ಮಟ್ಟಿಗೆ ತೆಗಿಯಕ್ಕಾಗುತ್ತೋ ಅಷ್ಟೆಲ್ಲಾನು ಖಂಡಿತವಾಗ್ಲೂ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೀವೇನ್ ನೋಡ್ತಾ ಇದ್ದೀರಲ್ವಾ, ಈಗ ಇದು ಪಾಮ್ ಟ್ರೀಸ್. ಇಲ್ಲೆಲ್ಲಾನು ತುಂಬಾ ಪಾಮ್ ಎಸ್ಟೇಟ್ಸ್ ಗಳಿರುತ್ತೆ. ಪಾಮ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮಲೇಷ್ಯಾ ಕೂಡ ತುಂಬಾನೇ ಫೇಮಸ್ ಪಾಮ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಗೆ. ಸೊ ನಿಮ್ಗೆ ಇಲ್ಲಿ ಪಾಮ್ ಎಸ್ಟೇಟ್ಸ್ ಗಳು ತುಂಬಾನೇ ಕಾಣುತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಏರ್ಪೋರ್ಟ್ ಬಂದೇ ಬಿಡ್ತು. ಸ್ನೇಹಿತರೆ, ನಾನು ಏರ್ಪೋರ್ಟ್ ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಕೌಲಾಲಂಪುರ್ ಅಲ್ಲಿ 2 ಏರ್ಪೋರ್ಟ್ ಗಳಿದಾವೆ. ಒಂದು KLIA, ಇನ್ನೊಂದು KLI-2. KLI-2 ಬಂದು ಏರ್ ಏಷ್ಯಾ ಅದೇ ಅಂತಾನೆ ಹೇಳ್ಬೋದು. ಇಲ್ಲಿ ಏರ್ ಏಷ್ಯಾ ಫ್ಲೈಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಬೇರೆನೂ ಬರುತ್ತೆ, ಬಟ್ ಜಾಸ್ತಿ ಏರ್ ಏಷ್ಯಾದೇ ಇರುತ್ತೆ. ಏರ್ಪೋರ್ಟ್ ರೀಚ್ ಆಗಿದ್ದಾ ಇದ್ದೀವಿ. ಇವಾಗ ಮೇನ್ ಬ್ಯಾಗ್ ನ ಚೆಕ್ ಇನ್ ಮಾಡ್ತಾರೆ ಅಂತ ಹೋಗ್ತಾ ಇದೀವಿ. ನಮ್ಮ ಫ್ಲೈಟ್ 8:30 ಇದೆ. ಸೊ ಇಂಡಿಯಾಗೆ ನಾವು 10:30 ಅನ್ನೋಷ್ಟರಲ್ಲಿ ಹೈದರಾಬಾದಲ್ಲಿ ಇರ್ತೀವಿ. ಏರ್ಪೋರ್ಟ್ ಸ್ಲಾಟಿಂಗ್ ಅಲ್ಲಿನೇ ಮಲೇಷ್ಯಾದೊಂದು ಟ್ರೆಡಿಷನಲ್ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಈ ಮ್ಯೂಸಿಕ್ ನ ಕೇಳಿ ಹೇಗಿದೆ ಅಂತ ಹೇಳಿ. ಮನೇಲೇನೆ ಬ್ಯಾಗ್ ಎಲ್ಲಾನು ನಾವು ವೇಟ್ ಚೆಕ್ ಮಾಡಿದ್ವಿ, ಹಾಗೂ ಇನ್ನೊಂದ್ಸತಿ ಚೆಕ್ ಮಾಡ್ಬಿಡೋಣ ಅಂತ ಹೇಳಿ ಚೆಕ್ ಮಾಡ್ತಾ ಇದೀವಿ. ವೇಟ್ ಎಲ್ಲ ಚೆಕ್ ಮಾಡಿದ್ಮೇಲೆ ನಾವು ಮೇನ್ ಬ್ಯಾಗ್ ನ ಚೆಕ್ ಇನ್ ಮಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಈಗ ಮೇನ್ ಬ್ಯಾಗ್ ಚೆಕ್ ಇನ್ ಮಾಡೋಕೆ ತುಂಬಾ ಕ್ಯೂ ಇತ್ತು. ವೀಕೆಂಡ್ ಆಗಿರೋದ್ರಿಂದ ಇಷ್ಟೇ ಸರ್ವೇ ಸಾಮಾನ್ಯ ಇಷ್ಟು ಕ್ಯೂ. ಮೇನ್ ಬ್ಯಾಗ್ ಎಲ್ಲಾನು ಚೆಕ್ ಇನ್ ಮಾಡಿಸಿದ್ದಾಯ್ತು. ಸೊ ರೆಡಿ, ಇವಾಗ ನೆಕ್ಸ್ಟ್ ಇಮಿಗ್ರೇಷನ್ ಹೋಗ್ಬೇಕು. ಸೊ ನೆಕ್ಸ್ಟ್ ಇಮಿಗ್ರೇಷನ್ ಹೋಗ್ತಾ ಇದೀವಿ. ಇನ್ನ ಒಂದು ಏನು ಅಂತಂತಂದ್ರೆ, ಈಗ ಹೈದರಾಬಾದ್ ಅಥವಾ ಬೆಂಗಳೂರು ಏರ್ಪೋರ್ಟ್ ಗಳಲ್ಲಿ ಯಾಕಂದ್ರೆ ನಮ್ಮನೆ ಯಾರಾದ್ರೂ ಬಿಡಕ್ ಬಂದಿದ್ರೆ ಅವ್ರಿಗೆ ಜಸ್ಟ್ ಗೇಟ್ ವರ್ಗ್ ಅಷ್ಟೇನೆ ಎಂಟ್ರಿ ಅಂದ್ರೆ ಏರ್ಪೋರ್ಟ್ ಒಳಗ ಕೂಡ ಬಿಟ್ಕೊಳ್ಳಲ್ಲ, ಹೊರಗಿಂದನೆ ನಮ್ಗೆ ಬಾಯ್ ಹೇಳ್ಬೇಕಾಗತ್ತೆ. ಬಟ್ ಇಲ್ಲೆಲ್ಲ ಏನಿಲ್ಲ, ನಾವು ಮೇನ್ ಬ್ಯಾಗ್ ನ ಚೆಕ್ ಇನ್ ಮಾಡಿಸ್ಕೊಳ್ಳೋವರೆಗೂ ನಮ್ಮ ಜೊತೆ ಬಂದವರು ಏರ್ಪೋರ್ಟ್ ಒಳಗಡೆ ಬರ್ಬೋದು. ಇಲ್ಲಿಂದ ನಮ್ಮ ಸೆಕ್ಯೂರಿಟಿ ಚೆಕಿಂಗ್ ಆಗತ್ತೆ. ಇಲ್ಲೆಲ್ಲಾನು ಕ್ಯಾಮ್ರಾ ಶೂಟ್ ಮಾಡಕ್ಕೆ ನಮ್ಗೆ ಅಲೋ ಇಲ್ಲ. ನಮ್ದು ಇಮಿಗ್ರೇಷನ್ ಹಾಗೆ ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲಾನು ಆಯ್ತು. ಈಗ ನಾವು ನಮ್ಮ ಗೇಟ್ ಕಡೆ ಹೋಗ್ತಾ ಇದೀವಿ. ನಮ್ಮ ಗೇಟ್ ಎಲ್ ಆಗಿತ್ತು, ಸೊ ಎಲ್ ಕಡೆ ಹೋಗ್ತಾ ಇದೀವಿ. ನಾವು ಯೂಶ್ವಲಿ ಫ್ರೈಡೇನೆ ಟ್ರಾವೆಲ್ ಮಾಡ್ತೀವಿ ಯಾವಾಗ್ಲೂ, ಬಟ್ ಈ ಸತಿ ಫ್ರೈಡೇ ಚಾರ್ಜಸ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಸ್ಯಾಟರ್ಡೇ ಬುಕ್ ಮಾಡ್ಕೊಂಡಿದೀವಿ. ಎಲ್ಲ ಚೆಕ್ ಇನ್ ಆದ್ಮೇಲೆ ನಾವು ಇಲ್ಲಿ ಕುತ್ಕೊಳ್ಬೇಕಾಗತ್ತೆ. ಅಂದ್ರೆ ನಮ್ಮ ಫ್ಲೈಟ್ ಬಂದಿರತ್ತೆ, ಅವರು ನಮ್ಮ ನಂಬರ್ ಗಳ ಪ್ರಕಾರ ಕರೀತಾ ಹೋಗ್ತಾರೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಈಗೆಲ್ಲ ಕರೆದ್ರು ಹೋಗ್ತಾ ಇದೀವಿ. ಫ್ರೆಂಡ್ಸ್, ಏನು ಅಂತಂತಂದ್ರೆ, ನಾವೀಗ ನಾವು ಹೋಗ್ತಾ ಇರೋದು ನೈಟ್ ಟೈಮ್ ಆಗಿರೋದ್ರಿಂದ ನಾನು ನಿಮ್ಗೆ ಏರ್ಪೋರ್ಟ್ ಒಳಗಡೆ ಹಾಗೆ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಎಲ್ಲಾನು ತೋರ್ಸಕ್ ಸಾಧ್ಯ ಇಲ್ಲ.
ಮಲೇಷಿಯಾದಿಂದ ಹೈದರಾಬಾದ್ ಜರ್ನಿ 4 ಅವರ್ಸ್. ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಹೇಳಲೇಬೇಕು. ನೀವೇನ್ ನೋಡ್ತಾ ಇದ್ದೀರಾ, ಇದು ವೈಟ್ ಪಾಸ್ಪೋರ್ಟ್ ಅಂತ ಹೇಳಿ ಅನಿರೀಕ್ಷಿತವಾಗಿ ನಮ್ಮ ಪಕ್ಕದ ಸೀಟಿನವರು ಜಾಬ್ಗಾಗಿ ಬಂದು ಮೋಸ ಹೋಗಿದ್ರು. ಸೊ ಅವರು ವೈಟ್ ಪಾಸ್ಪೋರ್ಟ್ ಇಟ್ಕೊಂಡು ಇವಾಗ ವಾಪಸ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಮುಂದಿನ ವ್ಲಾಗ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಈ ವಿಷಯ ಕೇಳೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ. ಯಾರಾದ್ರೂ ಜಾಬ್ ಅಂತ ಬರ್ತಾ ಇರೋರ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಹೀಗೆ ಮಾತಾಡ್ಕೊತಾ ಮಾತಾಡ್ಕೊತಾ ನಾವು ಹೈದರಾಬಾದ್ ಏರ್ಪೋರ್ಟ್ ಕೂಡ ತಲುಪಾಯ್ತು. ಫೈನಲಿ ರೀಚ್ ಆಗಿದ್ದೀವಿ ಹೈದರಾಬಾದ್. ತುಂಬ ಚಳಿ ಇದೆ, ಹೋಗ್ತದೆ. ಈಗ ಮತ್ತೆ ಇಲ್ಲಿಂದ ಒಂದು 4 ಅವರ್ಸ್ ಜರ್ನಿ ಇದೆ ರಾಯಚೂರಿಗೆ. ಒಟ್ಟಲ್ಲಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ರಾಯಚೂರಲ್ಲಿ ಇರ್ತೀವಿ. ನಮ್ಮ ಚೆಕ್ ಇನ್, ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕ್ ಎಲ್ಲ ಆಗೋಷ್ಟರಲ್ಲಿ ನಮ್ಮ ಬ್ಯಾಗ್ಗಳು ಸಹ ಬಂದಿದ್ದು. ಸೊ ಇನ್ನ ತಗೊಂಡು ಹೊರಡ್ಬೇಕಷ್ಟೇ. ಇಂಡಿಯಾಗೆ ಬಂದ್ರೆ ಆ ಎನರ್ಜಿನೇ ಬೇರೆ, ಅದನ್ನ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯ ಇಲ್ಲ. ನಾವು ರಾಯಚೂರಿಂದನೇ ನಮ್ಮ ಕಾರ್ನ ನಾವು ಬುಕ್ ಮಾಡ್ಕೊಂಡಿರ್ತೀವಿ. ಸೊ ಅವರು ಹೊರಗಡೆ ಬಂದು ಕಾಯ್ತಾ ಇದ್ದಾರೆ. ಕಾರ್ ಮದುವೆಗೆ ಹೋಗಿತ್ತು, ತುಂಬಾ ಡೆಕೋರೇಟಿವ್ ಆಗಿ ಬಂದಿತ್ತು. ಒಳ್ಳೆ ನಮ್ಮನ್ ಕರ್ಕೊಂಡು ಹೋಗೋಕೇನೆ ಅಂತ ಅನ್ನಿಸ್ತು. ಮಲೇಷಿಯಾದಿಂದ ಹೈದರಾಬಾದ್ಗೆ ಬರೋ 4 ಅವರ್ಸ್ ಒಂಥರ ಇದ್ರೆ, ಹೈದರಾಬಾದ್ ಇಂದ ರಾಯಚೂರ್ಗೆ ಹೋಗೋ 4 ಅವರ್ಸ್ ಇನ್ನೊಂಥರ. ಯಾವಾಗ ಯಾವಾಗ ನಮ್ಮನೆ ಬಂದ್ಬಿಡುತ್ತೋ, ಯಾವಾಗ ಯಾವಾಗ ಮನೆಯವ್ರನ್ನ ನೋಡ್ತೀವೋ ಅನ್ನೋ ಒಂದು ಕಾತರ ಇರುತ್ತೆ ನೋಡಿ, ಅದು ಸೂಪರ್ ಫೀಲಿಂಗ್. ನಾವು ಇಲ್ಲಿ ಊಟ ಮಾಡಿದ್ದು ತುಂಬಾನೇ ಲೇಟ್ ಆಗಿ ಹೋಗಿತ್ತು. ಸೊ ಹೈದರಾಬಾದ್ ಏರ್ಪೋರ್ಟ್ ಇಂದ ಹೊರಗಡೆ ಬಂದ್ರೆ ಶಂಸಾಬಾದ್ ಅಂತ ಇದೆ. ಸೊ ಅಲ್ಲಿ ನಾವು ಬಾಬಾರಜ್ಜಿ ಅನ್ನೋ ಒಂದು ಫೇಮಸ್ ಹೋಟೆಲ್ಗೆ ಹೋಗಿದ್ವಿ. ಹೈದರಾಬಾದ್ ಅಲ್ಲಿ ಬಿರಿಯಾನಿ ಫೇಮಸ್, ನಾವು ವೆಜ್ ಬಿರಿಯಾನಿ ತಗೊಂಡಿದ್ವಿ. ಹೋಟೆಲ್ ನಲ್ಲಿ ಫುಡ್ ತುಂಬಾನೇ ಚೆನ್ನಾಗಿತ್ತು, ಬಟ್ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ನಮ್ಗಷ್ಟು ಇಷ್ಟ ಆಗ್ಲಿಲ್ಲ, ಹಾಗೆಯೇ ಕ್ಲೀನಿನೆಸ್ ಕೂಡ ಏನಷ್ಟು ಸರಿ ಇದ್ದಿದ್ದಿಲ್ಲ. ಫುಡ್ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಹೈದರಾಬಾದ್ ಅಲ್ಲಿ ಫೇಮಸ್ ಇನ್ನೊಂದ್ ಏನ್ ಹೇಳಿ, ಇರಾನಿ ಟೀ, ಇದನ್ನ ಕುಡಿತಾ ಇದೀವಿ. ಇದನ್ನು ತುಂಬಾ ಚೆನ್ನಾಗಿತ್ತು. ಅಲ್ಲೇ ಹೋಟೆಲ್ ಸೈಡ್ ಅಲ್ಲೇ ಇತ್ತು ಇರಾನಿ ಟೀ. ಎಲ್ಲ ತಿಂದು ಕುಡಿದು ಈಗ ರಾಯಚೂರ್ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೀಗೆ ನಮ್ಮ ರಾಯಚೂರು ಬಂದಾಯ್ತು, ಹಾಗೆ ನಮ್ಮ ಮನೆ ಹತ್ರನು ಬಂದಾಯ್ತು. ಬೆಳಗ್ಗೆ ನಾನ್ ತೋರಿಸ್ತಾ ಇರುವಂತ ನಮ್ಮ ಅತ್ತೆ ಬೆಳೆಸಿರುವಂತ ಗಿಡಗಳನ್ನ, ಇದು ಸೇವಂತೆ, ಲಾಸ್ಟ್ ಟೈಮ್ ಹಾಕಿದ್ರು, ಈ ಸತಿ ನಾ ಬರೋಷ್ಟರಲ್ಲಿ ಆಗ್ಲೇ ಹೂ ಎಲ್ಲಾನು ಬಿಟ್ಬಿಟ್ಟಿದೆ. ತುಂಬಾ ಖುಷಿ ಆಗೋಯ್ತು ನನ್ಗೆ. ಇದು ಪಾರಿಜಾತ ಹೂವು, ಇದ್ರ ಸ್ಮೆಲ್ ಎಷ್ಟಿರುತ್ತೆ ಅಂತಂದ್ರೆ ಮನೇಲೆಲ್ಲ ಇದ್ರ ಸ್ಮೆಲ್ಲೇ ಇರುತ್ತೆ. ಹಾಗೆ ದಾಸವಾಳ ಗಿಡ ಇದೆ, ಸೀತಾಫಲ ಗಿಡ ಇದೆ, ಹಾಗೆ ನಿಂಬೆ ಹಣ್ಣಿನ ಗಿಡ ಬಗ್ಗೆ ಅಂತೂ ಹೇಳಲೇಬೇಕು. ಅದು ನಮ್ಮ ಅತ್ತೆಯ ಫೇವ್ರೆಟ್ ಗಿಡ. ಏನಿಲ್ಲ ಅಂತಂದ್ರು 1,000 ಕೈ ಬಿಡುತ್ತೆ ಯಾವಾಗ್ಲೂ. ಅತ್ತೆ ನಮ್ಗೆ ಹೇಗೆ ಸ್ಪೆಷಲ್ ಟೀನ ಪ್ರಿಪೇರ್ ಮಾಡ್ತಾ ಇದಾರೆ, ತುಳಸಿ ಎಲೆ ಹಾಗೆ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಅತ್ತೆ ಟೀ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ನಮ್ಗೆ ಟೀ ಮಾಡಿ ಕೊಡ್ತಾ ಇದಾರೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟೇ. ನಾನು ಮತ್ತೆ ನಿಮ್ಗೆ ಎಲ್ಲರಿಗೂ ಮದ್ವೆಯ ವ್ಲಾಗ್ ಅಲ್ಲಿ ಸಿಗ್ತೀನಿ. ನಾನು ಹೇಳಿದ್ದೆ ನಿಮ್ಗೆ ಮದ್ವೆ ಇದೆ ಅಂತ ಹೇಳಿ. ಸೊ ನಿಮ್ಗೆ ಮದ್ವೆ ವ್ಲಾಗ್ ಅಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ.